ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುವಾರ 11:15 ಸಿಟಿ ಕಡೆ ಹೊಂಟಿದ್ದೆ. ಹೆಂಗೂ ಹೊಂಟನಿ, ಒಂದು ವ್ಲಾಗ್ ಮಾಡಿದ್ರೆ ಆಯಿತು ಅಂತ ಶುರು ಮಾಡತ್ತೇನೆ. ಇನ್ನೂ ಪ್ಲ್ಯಾನಿಂಗ್ ಇಲ್ಲ, ಕೆಲವೊಂದು ಐಟಮ್ಸ್ ತೊಗೋಬೇಕು ಅಂತ ಹೊಂಟನಿ, ಬಟ್ ಅಲ್ಲಿ ಹೋದ್ಮೇಲೆ ಏನೇನು ತೊಗೋತೇನೋ ಗೊತ್ತಿಲ್ಲ. ಸೊ ನಿಮ್ಮನ್ನು ಕೂಡ ಇವತ್ತು ಶಾಪಿಂಗ್ ಕರ್ಕೊಂಡು ಹೊಂಟೇನಿ. ಬರ್ರಿ, ಈಗ ಆಲ್ರೆಡಿ ಲೇಟ್ ಆಗೈತಿ, ಬೇಗ ಹೋಗಿ ಬೇಗ ಬರೋಣ ಅನ್ಕೊಂಡೇನಿ. ಎಷ್ಟಾಗ್ತೈತೋ ಏನೋ ಗೊತ್ತಿಲ್ಲ ಟೈಮ್ ಇನ್ನೂ ಹೋಗಿ ಬರೋದು. ನಮ್ಮ ಮನೆಯಿಂದ 10 ನಿಮಿಷ ಅಂತ ಹೇಳಿದ್ನಿ, ಸೊ ಜಸ್ಟ್ ರೀಚ್ ಆದ್ವಿ. ನೋಡ್ರಿ, August 15 ಅಂತ ಹೇಳಿ ಎಷ್ಟು ಚಂದ ಡೆಕೋರೇಷನ್ ಮಾಡಿದ್ರಲ್ಲ ಬಲೂನ್ದು. ಏನೇ ಆದರೂ ಸ್ವಲ್ಪ ಟೈಮಿಂಗ್ ಇಟ್ಕೊಂಡೇ ಬರಬೇಕು, ಅರ್ಜೆಂಟ್ ಅರ್ಜೆಂಟ್ ಒಳಗಂತೂ ಏನು ಶಾಪಿಂಗ್ ಮಾಡೋಕ್ಕಾಗೋದಿಲ್ಲ. ಸೊ ನಾನು ಅಷ್ಟೇ ಅಡುಗೆ ಕೆಲಸ ಎಲ್ಲ ಮುಗಿಸಿಟ್ಟು ಬಂದೇನಿ. ಅಕಸ್ಮಾತ್ ಲೇಟ್ ಆದ್ರೂ ಟೆನ್ಷನ್ ಬೇಡ ಅಂಥೇಳಿ ಹೋಗೋಣ. ಎಲ್ಲಿಗೆ? ಆ ಕಡೆ ರಿಲಯನ್ಸ್ ಮಾರ್ಟ್ ಕೆಳಗೆ. ಸೊ ಈಗ ಫೈನಲ್ ಆಗಿ ಶಾಪಿಂಗ್ ಮಾಡಕ್ ಬಂದಿದ್ದೀವಿ. ನಮ್ಮ ಫ್ರೆಂಡ್ ಮುಂದೆ ಇದ್ದಾರೆ, ಅವ್ರು ಬರಲ್ವಂತೆ. ಇಲ್ಲ, ಅದನ್ನೇ ಹೇಳ್ಬೇಕಾ? ಹೌದು, ಇನ್ನೊಂದ್ಸರಿ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಅವ್ರು ಯಾರು ಅಂತ ಹೇಳಿ. ಸಸ್ಪೆನ್ಸ್. ಇಲ್ಲ ಅಲ್ವಾ? ಚೆನ್ನಾಗಿದೆಲ್ಲ, ಎಷ್ಟು ಆಗಿದ್ರು ಕಮ್ಮಿ. ಒಂದೆರಡು ನಿಮಿಷ ಆದ್ರೆ ಸರ್. G99 ಅಂತ ನೋಡಿ, ಅಲ್ಲಿದೆ ಅಲ್ವಾ? ಅವ್ನು ಏನು ಮಾಡ್ತಾನೆ, ಟಿವಿಗೆ ಟಿವಿ ಸ್ಟ್ಯಾಂಡ್ಗೆಲ್ಲ ಹೊಡಿತಾನೆ. ಒಳ್ಳೆ ರಜನಿ ಅವ್ರ ಮನೇಲಿ ನೋಡಿದೆ, ಸಾಫ್ಟ್ ಸಾಫ್ಟ್ ಆಗಿರೋ ಬಾಲ್ಸ್ ಇತ್ತು. ಸಾಫ್ಟ್ ಅಂದರೆ ಚಿಕ್ಕ ಮಕ್ಕಳದ್ದು ಇರುತ್ತೆ ಅದು, ಆ ಥರದ್ದೇ ಬೇಕಾಗಿದೆ. ತ್ರೀ ಪೀಸ್, ಓಕೆ. ಚಿಕ್ಕ ಚಿಕ್ಕದು ಇದು ಕೊಡ್ಬೋದಲ್ಲ ಯಾರಿಗೆ? ತಗೋಬೋದು ತಗೋಬೋದು. ಕಿಚನ್ ಐಟಮ್ಸ್ ಸಾಕು. ಚೆನ್ನಾಗಿದೆ ಬಾಸ್ಕೆಟ್ಸ್. $99 ಅಂತ ಕೊಟ್ಟಿದ್ದಾರೆ ಅಲ್ವಾ? ಫೈನಲ್ ಆಗಿ ಶಾಪಿಂಗ್ ಎಲ್ಲ ಮುಗೀತು. ನಾನು ನನ್ನ ಫ್ರೆಂಡು ಮಾತಾಡ್ಕೊತ ಹಂಗೆ ಬರತ್ತಿದ್ವಿ, ಅಂದ್ಕೊಂಡಿದ್ದಕ್ಕಿಂತ ಬೇಗನೆ ಬಂದ್ವಿ. ನಾ ಇನ್ನೂ ಲೇಟ್ ಆಗ್ತೈತೇನೋ ಅಂದ್ಕೊಂಡಿದ್ನಿ.
ಸ್ನೇಹಿತರೆ, ನಾನು ಮನೆಗೆ ಬಂದಾಗ 2 ಗಂಟೆ ಆಗಿತ್ತು, ಈಗ ನೋಡ್ರಿ 3 ಗಂಟೆ ಆಗೈತಿ. ಮನೆಗೆ ಬಂದ ತಕ್ಷಣ ನಮ್ಮ ಮನೆಯವ್ರಿಗೆ ಊಟ ಕೊಟ್ಟೆ. ಅವರು ಡ್ಯೂಟಿಗೆ ಹೋಗೋರಿದ್ರು 2:30 ಅಂದ್ರೆ ಫಸ್ಟ್ ಅವ್ರಿಗೆ ಊಟ ಕೊಟ್ಟು ಇನ್ನು ನಾ ಊಟ ಮಾಡಬೇಕು. ಊಟ ಮಾಡೋದಕ್ಕಿಂತ ಮುಂಚೆ ನಾನು ಏನೇನು ಐಟಮ್ಸ್ ತೊಗೊಂಡು ಬಂದೇನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿ ಆಮೇಲೆ ಊಟ ಮಾಡಬೇಕು ಅಂತ ಅಂದ್ಕೊಂಡೇನಿ. ಒಂದೇ ಒಂದು ಟಾಪ್ ತೊಗೋಬೇಕಂತ ಅಂದ್ಕೊಂಡು ಹೋಗಿದ್ದೀನಿ, ಬಟ್ ಏನಾಯ್ತಂದ್ರೆ ನಿಮಗೆ ಗೊತ್ತು, ಹೆಣ್ಮಕ್ಳು ಸಿಟಿಗೆ ಹೋದ್ರೆ ಮಾರ್ಕೆಟ್ಗೆ ಹೋಗ್ಬಿಟ್ರೆ ಅಲ್ಲಿ ಏನು ಸಿಗ್ತೈತೆ ಅದೆಲ್ಲ ತೊಗೋಬೇಕಂತ ಶುರು ಆಗಿಬಿಡ್ತೈತಿ. ಭಾಳ ದಿವಸ ಆಗಿತ್ತು ನಾನು ಟಾಪ್ಸ್ ತೊಗೊಂಡಿರಲಿಲ್ಲ, ಹೊಸ ಟಾಪ್ಸು. ಬೇಗ ಹೋಗ್ಬೇಕು ಅಂದ್ಕೊಂಡನ 11 ಗಂಟೆ ಆಯಿತು, 10 ಗಂಟೆಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಏನು ದೂರ ಇಲ್ಲ, ನಮ್ಮ ಮನೆಯಿಂದ ಒಂದು 10 ನಿಮಿಷದ ದಾರಿ ಅಷ್ಟೆ. ಅಲ್ಲಿ ಹೋದ್ಮೇಲೆ ಹೊಸ ಹೊಸ ಐಟಮ್ಸ್ ಏನು ಬಂದವೆ ಅಂತ ನೋಡೋ ರೋಗ ಟೈಮ್ ಹೋಗ್ಬಿಡ್ತು. ನನಗೆ ಮೇನ್ ಕೆಲವೊಂದು ಐಟಮ್ ಬೇಕಾಗಿತ್ತು, ಸಿಗಲಿಲ್ಲ. ನಾನು ನೆಕ್ಸ್ಟ್ ಟೈಮ್ ಮತ್ತೆ ಬರೋಣ ಅಂದ್ಕೊಂಡೇನಿ, ಯಾಕಂದರೆ ನಮ್ಮ ಮನೆಯವ್ರಿಗೆ ಊಟ ಕೊಡೋದಿತ್ತು, ಮತ್ತು ಅವ್ರು ಡ್ಯೂಟಿಗೆ ಹೋಗ್ತಾರು, ಇನ್ನು ಭಾಳ ಲೇಟ್ ಆಗಿಬಿಡ್ತೈತಿ, ಇನ್ನು ನಾನು ಡೀಪಾಗಿ ಏನಾದರೂ ಅದು ಇದು ತೊಗೊಳಕ್ಕೆ ನಿಂತ್ರ ಅಂಥೇಳಿ ಶಾರ್ಟಾಗಿ ಎಷ್ಟು ಬೇಕೋ ಅಷ್ಟು ತೊಗೊಂಡು ಬಂದೇವಿ. ನಾನು ನಮ್ಮ ಫ್ರೆಂಡ್ ಹೋಗಿದ್ವಲ್ಲ, ಅದ್ರ ಜೊತೆ ನೋಡ್ರಿ ಈಗ ಮನೆಯೆಲ್ಲ ಕ್ಲೀನ್ ಆಯಿತು, ಎಲ್ಲ ಫುಲ್ ಡೀಪ್ ಕ್ಲೀನ್ ಆಯಿತು ಅಂತ ಹೇಳ್ಬೋದು. ಸಂಡೇ ಫುಲ್ ಫ್ಯಾನ್ ಕ್ಲೀನಿಂಗು, ಧೂಳು ಜಾಡಿಸೋದು, ಮತ್ತು ಕರ್ಟನ್ ವಾಶ್ ಆಗೋದು ಎಲ್ಲ ಆಯಿತು. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದ್ರೆ ಡೀಪಾಗಿ ಒಂದು ಸೈಡಿಂದ ಕ್ಲೀನ್ ಮಾಡಿರ್ತೇನೆ. ಹಾಸಿಗೆ ಪ್ರತಿಯೊಂದು ಕ್ಲೀನ್ ಮಾಡಿಬಿಡ್ತೇನೆ ನಾನು, ಕಬೋರ್ಡ್ ಹೊರಗಡೆಯಿಂದ ಒರೆಸ್ಕೊಳ್ಳೋದಾಗಲಿ, ಇಲ್ಲಿ ಟಿ ವಿ ಸ್ಟ್ಯಾಂಡು, ಮೇಲ್ಗಡೆ ಗ್ಲಾಸು, ಫ್ಯಾನು ಎಲ್ಲ ಧೂಳಾಗಿತ್ತು, ಎಲ್ಲ ಫುಲ್ ಕ್ಲೀನ್. ಇನ್ನು ನೆಕ್ಸ್ಟು ಗಣೇಶ ಹಬ್ಬದಾಗನ ನಾನು ಕ್ಲೀನ್ ಮಾಡ್ಬೇಕು ಅಂದ್ಕೊಂಡೇನಿ. ಮತ್ತು ನಾವು ಭಾಳ ಗ್ಯಾಪ್ ಕೊಟ್ಬಿಟ್ರೆ ಟೈಮು ಭಾಳ ಹಿಡಿತೈತಿ, ಧೂಳು ಭಾಳ ಆಗಿಬಿಡ್ತೈತಿ. ಅವಾಗವಾಗ ಈ ಥರ ಹಬ್ಬದ ನೆಪದೊಳಗೆ ಕ್ಲೀನ್ ಮಾಡ್ತಾಯಿದ್ರೆ ಅಷ್ಟೊಂದು ಧೂಳೂ ಇರೋಂಗಿಲ್ಲ. ಈಗ ಬರೀಗ ಐಟಮ್ಸ್ ಏನೇನು ತಂದೇನೆ ಅಂತ ತೋರಿಸ್ತೇನೆ. ಫಸ್ಟ್ ನಾನು ತೊಗೊಂಡಿದ್ದೆ ಏನಪ್ಪ ಅಂದ್ರೆ ಚಿಂಟುಗೆ ಆಟ ಆಡೋಕ್ಕೆ ಬ್ಯಾಟ್ ಬಾಲ್ ಬೇಕಾಗಿತ್ತು. ಅವನು ತೊಗೊಂಡು ಬಾ ಅಂತ ಹೇಳಿರಲಿಲ್ಲ, ಆದ್ರೂ ಅವನು ಹಳೆ ಬ್ಯಾಟ್ ಎಲ್ಲ ಫುಲ್ ಮುರಿದು ಹೋಗಿತ್ತು. ಅವನಿಗೆ ಈ ಥರ ಬಾಲು ಬ್ಯಾಟು ಅಂದ್ರೆ ಭಾಳ ಇಷ್ಟ. ಮನೆಯೊಳಗೆ ಒಂದು ಕಟ್ಟಿಗೆದು ಒಂದು ಸ್ಟಿಕ್ ಐತಿ ಇಷ್ಟುದ್ದ, ಅದನ್ನ ತೊಗೊಂಡು ಅವನು ಬ್ಯಾಟ್ ಬಾಲ್ ಆಟ ಆಡ್ತಿರ್ತಾನು. ಅದನ್ನು ನೋಡಿ ನನಗೆ ಅಲ್ಲಿ ನೆನಪಾಯಿತು, ತೊಗೊಳೋನು ಇದನ್ನೊಂದು ಜೋಡಿ ಅಂಥೇಳಿ ತೊಗೊಂಡೆ. ಮನೆಯಾಗಿದ್ರೆ ಬರೀ ಅವನು ಅದರೊಳಗೆ ಇರ್ತಾನು, ಬರೀ ಬಾಲ್ ಎಸೆಯೋದು, ಬಾಲ್ ಆಟ ಆಡೋದು, ನನಗಾದರೂ ಬಾಲ್ ಹಾಕಂತಾನು, ನಾನು ಕ್ರಿಕೆಟ್ ಆಡ್ತೀನಿ ಅಂತ ಇದ್ರೊಳಗೆ ಇರ್ತಾನಲ್ಲ, ಹಾಗಾಗಿ ಇದನ್ನೊಂದು ತೊಗೊಂಡು ಬಂದೆ ಸೆಟ್ಟ. ಇದರ ಪ್ರೈಸು ಇದಕ್ಕೆ 199 ಆಯಿತು. ನನಗೆ ಬಾಲ್ ಸ್ವಲ್ಪ ದೊಡ್ಡ ಬೇಕಾಗಿತ್ತು, ಯಾಕಂದ್ರೆ ಪ್ರತಿ ಸಲ ಅವನು ಆಟ ಆಡ್ತಿರ್ತಾನಲ್ಲ ಬಾಲ್ ಸೋಫಾದ ಕೆಳಗೆ ಹೋಗ್ತಿರ್ತೈತಿ, ಬರೀ ತೆಗಿಯೋದ್ರೊಳಗೆ ಟೈಮ್ ವೇಸ್ಟ್ ಮಾಡ್ತಿರ್ತಾನು. ಸ್ವಲ್ಪ ದೊಡ್ಡ ಸೈಜೊಳಗೆ ಬಾಲ್ ಹುಡ್ಕಾಡಿದ್ದು ಸಿಗಲಿಲ್ಲ. ಇನ್ನೊಂದು ಸಾರಿ ಹೊರಗಡೆ ಹೋದಾಗ ಸಾಫ್ಟಾಗಿರೋದು ಒಂದು ಸ್ವಲ್ಪ ದೊಡ್ಡ ಸೈಜ್ ಬಾಲ್ ತರಬೇಕು ಅಂದ್ಕೊಂಡೇನಿ. ನೆಕ್ಸ್ಟು ಆಫರ್ ಒಳಗೆ ಡಬ್ಬ ಇತ್ತು ನೋಡಿರಿ, ಈ ಥರ ಪ್ಲಾಸ್ಟಿಕ್ ಡಬ್ಬ 49 ರುಪೀಸ್ಗೆ 4 ಡಬ್ಬ ನೋಡಿರಿ. ಇದು ಕೂಡ ವರ್ತ್ ಅನ್ನಿಸ್ತು ನನಗೆ. ಆಲ್ರೆಡಿ ಇಷ್ಟಿಷ್ಟು ಸೈಜ್ ಡಬ್ಬ ಅದಾವು, ಆದ್ರೂ ಕೆಲವೊಂದು ಹಾಳಾಗಿದ್ದಾವೆ, ಕೆಲವೊಬ್ರಿಗೆ ಏನಾದರೂ ಐಟಮ್ ಹಾಕಿಕೊಟ್ಟಾಗ ಅಲ್ಲೇ ಉಳ್ಕೊಂಡವು, ಹಾಗಾಗಿ ಶಾರ್ಟೇಜ್ ಆಗಿದ್ದವು ನನಗೆ ಈ ಸೈಜ್ ಒಳಗೆ ಡಬ್ಬಗಳು. ಒಂದು 4 ತೊಗೊಂಡು, ಇನ್ನೂ ಒಂದು 4 ತೊಗೊಂಡಿದ್ದೆ, ಆಮೇಲೆ ನೋಡೋಣ ಏನಾದರೂ ಕಮ್ಮಿ ಅನಿಸಿದ್ರೆ ತೊಗೊಂಡ್ರಾಯ್ತು, ಸುಮ್ಮನೆ ಮನೆ ತುಂಬ ಇವಾಗ ಆಗಿಬಿಡ್ತಾವೆ ಅಂತೇಳಿ ಜಸ್ಟ್ 4 ಡಬ್ಬಿ ತೊಗೊಂಡು 49 ರುಪೀಸ್ಗೆ. ಮತ್ತು ಪ್ಲಾಸ್ಟಿಕ್ ಡಬ್ಬಗಳ ಮೇಲಂತೂ ಸಿಕ್ಕಾಪಟ್ಟೆ ಆಫರ್ ಇತ್ತು, ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅನ್ನೋ ಥರ ಆಗತ್ತಿತ್ತು. ಇನ್ನು ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ನೋಡ್ರಿ, ಇದು 99 ರುಪೀಸ್ಗೆ 3 ಡಬ್ಬ, ಇದು ಕೂಡ ಆಫರ್ ಒಳಗಿತ್ತು. ಇದಕ್ಕಿಂತ ದೊಡ್ಡ ಸೈಜ್ ಒಳಗೆ 149 ರುಪೀಸ್ಗೆ ಆಫರ್ ಒಳಗಿತ್ತು, ಬಟ್ ಆಲ್ರೆಡಿ ಆ ಸೈಜ್ ಒಳಗೆ ಮನೆಯೊಳಗೆ ಡಬ್ಬಗಳು ಇದ್ದು ಅಷ್ಟು ದೊಡ್ಡ ಸೈಜ್ ನಂಗೆ ಡಬ್ಬನೂ ಬೇಕಾಗಿರಲಿಲ್ಲ, ಅದ್ರ ಜೋಡಿ ಜಾಗನೂ ವೇಸ್ಟು, ಅಷ್ಟು ಬ್ಯಾಡಪ್ಪ ಅಂದ್ಕೊಂಡು ತೊಗೊಂಡಾಕಿ ವಾಪಸ್ ಇಟ್ಬಿಟ್ನಿ. ಇದು 99 ರುಪೀಸ್ಗೆ ನಂಗೆ ಇಷ್ಟು ಸೈಜ್ ಒಳಗೆ ಬೇಕಾಗಿತ್ತು, ಯಾಕಂದ್ರೆ ಈಗ ಸ್ನ್ಯಾಕ್ಸ್ ಎಲ್ಲ ತಿಂತಿರ್ತಾರೆ ಬಿಸ್ಕೆಟ್ ಪ್ಯಾಕೆಟು ಅದು ಇದು ಬಿಚ್ಚಿದಾಗ ಅಲ್ಲೊಂದು ಇಲ್ಲೊಂದು ಇಡಾಕತ್ತಿದ್ರು, ಡಬ್ಬ ನಂಗೆ ಕರೆಕ್ಟಾಗಿ ಒಂದು ಈ ಸೈಜ್ ಒಳಗೆ ಬೇಕಾಗಿತ್ತು. ಸೊ ಹಾಗಾಗಿ ಸ್ನ್ಯಾಕ್ಸು ಏನಾದರೂ ಮಿಕ್ಸ್ಚರು ಅದು ಇದು ಓಪನ್ ಮಾಡಿದಾಗ ಇದ್ರಾಗ ಇಡ್ಬೋದು ಅಂಥೇಳಿ ಈ ಸೈಜ್ ಒಳಗೆ ಒಂದು ಡಬ್ಬ ತೊಗೊಂಡೇನಿ. ಟೋಟಲ್ 3 ಡಬ್ಬ ಅದಾವು, ತೋರಿಸ್ತೇನೆ ನಾನು ನಿಮಗೆ. ಈ ಸೈಜ್ ಒಳಗೆ 1, ಹಂಗೆ ನೆಕ್ಸ್ಟ್ ಸೈಜು ಈ ಕಲರ್ ಒಳಗೈತಿ. ಅದಾದ್ಮೇಲೆ ಅದಕ್ಕಿಂತ ಸ್ಮಾಲ್ ಸೈಜ್ ಇದು 3 ಡಬ್ಬ ಬಂದವು. ಅದ್ರ ಜೋಡಿ ನನಗೆ ಫ್ರಿಡ್ಜ್ ಒಳಗೆ ಇಡೋಕೆ ಕೆಲವೊಂದು ಬಾಕ್ಸಸ್ ಬೇಕಾಗಿತ್ತು, ಆಲ್ರೆಡಿ ಅದಾವು. ಸ್ವಲ್ಪ ಕನ್ಫ್ಯೂಸ್ ಆಗೋಕ್ಕೆ ಶುರು ಆಯ್ತು ನನಗೆ, ಎಕ್ಸ್ಟ್ರಾ ತೊಗೊಂಡು ಏನು ಮಾಡೋದು ಬಿಡು ಅಂತೇಳಿ ಸಾಕಂತ ಇಷ್ಟು ತೊಗೊಂಡೇನೆ ನಾನು ಪ್ಲಾಸ್ಟಿಕ್ ಡಬ್ಬ. ನೆಕ್ಸ್ಟು ನನಗೆ ಟಾಪ್ ಬೇಕಂತ ಹೋಗಿದ್ದೆಲ್ಲ ತೊಗೊಳಕ್ಕೆ, ಫಸ್ಟ್ ನನಗಿಷ್ಟ ಆಗಿದ್ದು
ಇಲ್ಲೇ ಐತೆ ನೋಡ್ರಿ, ಈ ಕಲರ್ ಒಳಗೆ ಒಂದೂ ಇರಲಿಲ್ಲ ನನ್ನ ಹತ್ರ. ಈ ಥರ ಐತಿ, ಎಸ್ ಸೈಜ್ ಒಳಗೆ ತೊಗೊಂಡ್ರೆ ಫುಲ್ ಟೈಟ್ ಅನ್ಸತ್ತಿತ್ತು, ಸೊ ಎಮ್ ಕರೆಕ್ಟ್ ನನಗೆ. ಇದ್ರ ಪ್ರೈಸು 699 ರುಪೀಸ್. ಡಿಸೆಂಟ್ ಅನಿಸ್ತೈತಿ, ಮಸ್ತ್ ಲುಕ್ ಐತೆ ಹಾಕೊಂಡಾಗ. ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಒಳಗೆ ಯಾವಾಗಲಾದ್ರೂ ನಾನು ವೇರ್ ಮಾಡಿದಾಗ ತೋರಿಸ್ತೇನೆ. ಇಲ್ಲಿ ಫ್ರಂಟ್ ಒಳಗೆ ನಿಮ್ಗೆ ಗೊತ್ತಾಗತ್ತಿರ್ಬೋದು, ಈ ಥರ ಸಿಲ್ವರ್ದು ಈ ಥರ ಡಿಸೈನ್ ಬಂದತಿ ಇಲ್ಲಿ ಸಿಲ್ವರ್ ಕಲರ್ ಒಳಗೆ. ಕ್ಯಾಮ್ರಾ ಒಳಗೆ ನೀವು ನೋಡೋದಕ್ಕಿಂತ ಇದು ಇನ್ನೂ ಚಂದ ಅನ್ಸತತ್ತಿ. ಅದಾದ್ಮೇಲೆ ಇನ್ನೊಂದು ಟಾಪು, ನಾನು ಜಸ್ಟ್ ಒನ್ ಟಾಪ್ ನೋಡೋಣ ಅಂದ್ಕೊಂಡು ಹೋಗಿದ್ನಿ ನಮ್ಮ ಫ್ರೆಂಡ್ ಜೊತೆ. ಇನ್ನೂ ಒಂದು ಟಾಪ್ ಇಷ್ಟ ಆಯಿತು, ಇದ್ರ ಪ್ರೈಸನ್ನು 699. ನೋಡ್ರಿ ಈ ಥರ ಗೋಲ್ಡನ್ ಕಲರ್ದು ಮೇಲೆ ಡಿಸೈನ್ ಬಂದತ್ತಿ ಪ್ರಿಂಟೆಡ್ಡು, ಫ್ರಂಟ್ ನೆಕ್ ಈ ಥರ ಐತಿ. ಇದು ವೇಲ್ ಹಾಕಲಿಲ್ಲ ಅಂದ್ರೂ ನಡೀತೈತೆ, ಅಷ್ಟೊಂದೇನು ಫಿಟ್ಟಿಂಗ್ ಇಲ್ಲ. ಇದು ಕಂಫರ್ಟೇಬಲ್ ಅನ್ನಿಸ್ತು ನೋಡ್ರಿ ಈ ಥರ ಐತಿ. ಮತ್ತು ಇದ್ರ ಮ್ಯಾಚಿಂಗ್ ನಾನು ಗೋಲ್ಡನ್ ಕಲರ್ ಒಳಗೆ ಒಂದು ಲೆಗ್ಗಿನ್ಸ್ ನೋಡೋಕೆ ಹೋದ್ನಿ, ನನ್ನ ಸೈಜ್ ಒಳಗೆ ಇರಲಿಲ್ಲ, ಹಾಗಾಗಿ ಅದೊಂದು ಮಿಸ್ ಆಯಿತು. ಗೋಲ್ಡನ್ ಕಲರ್ ಒಳಗೆ ಒಂದು ಲೆಗ್ಗಿನ್ಸು, ಶೈನಿಂಗ್ ಶೈನಿಂಗ್ ಬೇಕಾಗಿತ್ತು ನಂಗೆ. ಫುಲ್ ಪ್ಲೇನ್ ಅಂದರೆ ಅದು ಸ್ಕಿನ್ ಕಲರ್ ಅನಿಸ್ಬಿಡ್ತೈತಿ, ಅಷ್ಟು ಕಂಫರ್ಟೇಬಲ್ ಅನಿಸೋದಿಲ್ಲ ಹಾಕ್ಕೊಂಡಾಗ. ಸೊ ಶೈನಿಂಗ್ ಒಳಗೆ ನೋಡೋಕೆ ಹೋದ್ನಿ, ಎಮ್ ಸೈಜ್ ಒಳಗೆ ಇರಲಿಲ್ಲ, ಹಾಗಾಗಿ ಅದೊಂದು ಮಿಸ್ ಆಯಿತು. ನೆಕ್ಸ್ಟ್ ಏನು ತೊಗೊಂಡೇನಪ್ಪ ಅಂದ್ರೆ ಒಂದು ವೈಟ್ ಕಲರು ಆ್ಯಂಕಲ್ ಲೆಂತ್ ಲೆಗ್ಗಿನ್ಸು ಎಮ್ ಸೈಜ್ ಒಳಗೆ ಈ ಥರ ಐತಿ. ಇದ್ರ ಪ್ರೈಸು 499. ಇದಕ್ಕಿಂತ ಕಾಸ್ಟ್ಲಿನೂ ಇದ್ದು 699 ಎಲ್ಲ, ನಂಗೆ ಇಷ್ಟು ಸಾಕಂತೇಳೆ ತೊಗೊಂಡೆ. ಯಾಕಂದ್ರೆ ಹೆಚ್ಚಾಗಿ ವೈಟ್ ಕಲರ್ ಲೆಗ್ಗಿನ್ಸ್ ಎಲ್ಲದಕ್ಕೂ ಮ್ಯಾಚ್ ಆಗ್ತೈತಿ, ಸೊ ಹಾಗಾಗಿ ಇದೊಂದು ತೊಗೊಂಡೇನಿ ಆ್ಯಂಕಲ್ ಲೆಂತ್ ಲೆಗ್ಗಿನ್ಸು. ಸೊ ಇದಿಷ್ಟು ನೋಡಿರಿ ಇವತ್ತಿನ ಶಾಪಿಂಗ್ ವ್ಲಾಗು. ಇವತ್ತಿನ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರೋ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗೋಣ್ರಿ ಆದಷ್ಟು ಬೇಗ. ಥ್ಯಾಂಕ್ ಯು.